ಹಾಯ್ ವಿದ್ಯಾರ್ಥಿಗಳೇ, ಒಂದು ಜೀವಿ ಕಾಣ್ತಾ ಇದೆಯಲ್ಲ ನಿಮ್ಮ ಮುಂದೆ, ಯಾವುದದು? ಯಾವುದದು? ಕರೋನಾ ವೈರಸ್ಸು. ಹೌದು, ಅದು ಕರೋನಾ ವೈರಸ್ಸು. ಓಕೆ, ಈ ಕರೋನಾ ಬಗ್ಗೆ ನಾವು ಇವತ್ತೊಂದು ಸ್ವಲ್ಪ ತಿಳ್ಕೊಣ, ಈ ವೈರಸ್ ಬಗ್ಗೆ ಸ್ವಲ್ಪ ತಿಳ್ಕೊಣ. ಬಹುಶಃ ನಿಮಗೂ ಸಹ ಈ ಒಂದು ವೈರಸ್ ಬಗ್ಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡೆ. ಓಕೆ, ಇದಕ್ಕೆ ಕರೋನಾ ಅಂತ ಯಾಕೆ ಹೆಸರಿಟ್ಟಾರ ಗೊತ್ತಿತ್ತಲ್ಲ, ಯಾರಿಗ್ಯಾರು ಗೊತ್ತೈತಿ? ಓಕೆ, ಅದಕ್ಕೆ ಮೇಲೆ ಏನಪ್ಪ ಅಂದ್ರೆ ಕ್ರೋನ್ ಆಕಾರದಲ್ಲಿ ಅಂದ್ರೆ ಕಿರೀಟ ಆಕಾರದ ತರನಾಗಿ ಇರ್ತದ, ಅದಕ್ಕೆ ಅದಕ್ಕೆ ಕರೋನಾ ಅಂತೇಳಿ ಕರೀತಾರೆ. ಈ ಕರೋನಾ ಫಸ್ಟ್ ಯಾವ ದೇಶದಾಗ ಹುಟ್ಟುಕೊಂತು? ಎಸ್, ಚೈನಾ ದೇಶದಾಗಿದು ಹುಟ್ಟುಕೊಂತು. ಯಾವ ಇಶ್ಯೂ ಒಳಗೆ ಹುಟ್ಟುಕೊಂಡೈತಿ? ಎಸ್, 2019. 2019 ಯಾವ ತಿಂಗಳದಾಗ ಹುಟ್ಟುಕೊಂಡಿತ್ತದ? ನವಂಬರ್ ತಿಂಗಳಿನಲ್ಲಿ ಹುಟ್ಟುಕೊಂಡಿದೆ. ಓಕೆ, ಯಾವ ಚೀನಾ ದೇಶದ ಯಾವ ನಗರದ ಫಸ್ಟ್ ಹುಟ್ಟುಕೊಂತದ್ದು? ಸೋನಾ ನಗರ ಅಲ್ಲ, ಯಾವ ನಗರದ ಹುಟ್ಟುಕೊಂಡಿತ್ತು ಯಾರಿಗಾರು ಗೊತ್ತಾ? ವುಹಾನ್ ಅಂತಕ್ಕಂತಹ ನಗರದಲ್ಲಿ ಹುಟ್ಟುಕೊಂತು. ಚೈನಾ ದೇಶದವ್ರು ಏನು ಹೇಳ್ತಾರಂದ್ರೆ ಇದು ಮಾಂಸದ ಮಾರುಕಟ್ಟೆಯಲ್ಲಿ ಹುಟ್ಟುಕೊಂಡಿದೆ ಅಂತ ಹೇಳ್ತಾರೆ. ಆದರೆ ವಿಜ್ಞಾನಿಗಳ ಒಂದು ವಾದದ ಪ್ರಕಾರ ಏನಂದರೆ, ಈ ವೈರಸ್ಸನ್ನು ಲ್ಯಾಬ್ನಲ್ಲಿ ಏನಂತಂದ್ರೆ ಅವರು ಬೆಳೆಸಿದ್ದಾರೆ. ವೈರಸ್ಸನ್ನು ಲ್ಯಾಬ್ನಲ್ಲಿ ಯಾವ ಥರನಾಗಿ ಬೆಳೆಸ್ತಾರಂದ್ರೆ, ಈಗ ಈ ವೈರಸ್ಸು ಮೊದಲಾದರೂ ಇತ್ತಿದು. ಈ ವೈರಸ್ ಏನಿದು ಮೊದಲಾದರೂ ಇತ್ತು, ಹಿಂದಿನ ಕಾಲದಿಂದಲೂ ಇತ್ತು. ಇದನ್ನು ಅವ್ರು ಏನು ಮಾಡಿರೋಂಥದ್ರೆ, ಲ್ಯಾಬಿಗೆ ಓದ್ಬಿಟ್ಟು, ಎಲ್ಲಿ ಒಯ್ದು ಲ್ಯಾಬಿಗೆ ಓದ್ಬಿಟ್ಟು, ಈಗ ನೋಡು ಒಂದು ಆಡು ಇರ್ತದೆ, ಒಂದು ಆಡಿಗೆ ನಾವು ಭಾಳಷ್ಟು ಆಹಾರವನ್ನು ಕೊಟ್ಟರೆ ಏನಾಗ್ತದ ಅದು ಆಡು ದಷ್ಟು ಪುಷ್ಟ ಆಗ್ತದೆ. ಅದಕ್ಕೆ ಕಡಿಮೆ ಆಹಾರ ಕೊಟ್ಟರೆ ಏನಾಗ್ತದೆ ಅದು ತಿಳುವಾಗ್ತದೆ, ಅಷ್ಟು ಆಗ್ತದೆ. ಹಂಗೆ ಇದಕ್ಕೆ ಏನು ಮಾಡಿರಪ್ಪ ಅಂದರೆ, ಈ ವೈರಸ್ಸಕ್ಕೆ ಲ್ಯಾಬ್ನಲ್ಲಿ ಅವರು ಹೆಚ್ಚು ಒಂದು ಆಹಾರವನ್ನು ನೀಡಿ ಇದನ್ನು ಬಲಿಷ್ಠ ಮಾಡಿದರು. ಇದನ್ನು ಬಲಿಷ್ಠ ಮಾಡಿ ಏನಂತಂದರೆ, ಯಾವುದೇ ವೆಪನ್ ಇಲ್ಲದ ಇಡೀ ವಿಶ್ವದ ತುಂಬ ಯುದ್ಧವನ್ನು ಸಾರಲಿಕ್ಕೆ ಅವ್ರು ಏನು ಮಾಡಿರಪ್ಪ ಅಂದರೆ ಸಿದ್ಧವಾದರು. ಅದೇ ಕಾರಣಕ್ಕೆ ಇದನ್ನು ಏನು ಮಾಡಿರೋರು ಹರಡಿಸಿದರು. ಇದು ವಿಶ್ವದ ಎಲ್ಲ ದೇಶಗಳಿಗೆ ಹರಡಿಬಿಟ್ಟಿದೆ. ಸುಮಾರು ಒಂದು 4-5 ದ್ವೀಪ ರಾಷ್ಟ್ರಗಳನ್ನು ಬಿಟ್ಟರೆ ಎಲ್ಲ ರಾಷ್ಟ್ರಗಳಲ್ಲಿ ಏನಾಗಿದೆ, ಇದು ಹಬ್ಬಿಟ್ಟಿದೆ. ಇದಕ್ಕೆ ಎಂಥ ಮಾರಿ ಅಂತಾರ? ಮಹಾಮಾರಿ ಅಂತಾರೆ. ಇದಕ್ಕೆ ಯಾಕೆ ಮಹಾಮಾರಿ ಅಂತಾರಂದ್ರೆ, 100 ಜನಕ್ಕೆ ಬಂದರೆ ಈ ರೋಗ, 100 ಜನಕ್ಕೆ ಬಂದರೆ 70 ಜನರಿಗೆ ಕಾಣಿಸ್ಬೋದಿಲ್ಲ. ಯಾಕಂದ್ರೆ ಅವರಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯಿಂದ ಇದೇನಾಗೋದಿಲ್ಲ, ಕಾಣಿಸ್ಬೋದಿಲ್ಲ. ಹಾಂ, 70-80 ಜನಕ್ಕೆ. ಇನ್ನೊಂದು 10 ಜನಕ್ಕೆ ಏನಂದ್ರೆ ಸ್ವಲ್ಪ ಉಗುಳ ನೆಗಡಿ ಟೈಪು ಬಂದು ಹೋಗ್ತದೆ. ಇನ್ನೊಂದು 8 ಜನಕ್ಕೆ ಏನಂದ್ರೆ ಟ್ರೀಟ್ಮೆಂಟ್ ಭಾಳ ಅವಶ್ಯಕತೆ. ಅದರಲ್ಲಿ 2 ಜನ, 100-1 ಜನ ಏನಪ್ಪ ಅಂತಂದ್ರೆ ಮರಣ ಹೊಂದುವ ಸಾಧ್ಯತೆ ಇರುವುದರಿಂದ ಇದಕ್ಕೆ ಮಹಾಮಾರಿ ಅಂತ ಕರೆದಾರೆ. ಇನ್ನು ಇದರ ಲಕ್ಷಣಗಳೇನ ಯಾರಿಗಾರು ಗೊತ್ತೈತಿ? ಕೆಮ್ಮು ಬರ್ತದ, ಮತ್ತೆ ನೆಗಡಿ ಬರ್ತದ, ಹಾ ಓಕೆ, ಮತ್ತೆ ಜ್ವರ ಬರ್ತದ, ಅಶಕ್ತ ಆಗ್ತಾರ, ಮತ್ತೆ ಅದರ ಬೇದಿ ಹತ್ತದ. ಏನು ಹತ್ತದ? ಬೇದಿ ಹತ್ತದ. ಹಂಗಾದ್ರೆ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಅಂತ ಕರಿತಾರೆ. ಇದಕ್ಕೆ ಸೋಂಕು ರೋಗ ಅಂತಾರೆ. ಪೆಂಡಮಿಕ್ ಇದು, ಇದೇನಿದು ಪೆಂಡಮಿಕ್, ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ರೋಗ. ಅದಕ್ಕೆ ಅದು ನಮಗೆ ಹರಡಬಾರ್ದಂದ್ರೆ ನಾವು ಏನು ಮಾಡಬೇಕು? ಮಕ್ಕಕ್ಕೆ ಏನು ಮಾಡ್ಬೇಕು? ನಾವು ಮಾಸ್ಕ್ಗಳನ್ನು ಧರಿಸ್ಬೇಕು. ಮತ್ತೆ ಈಗ ನೋಡಿ, ನೀವೆಲ್ಲರೂ ಸಮೀಪ ನಿಂತೀರಿ, ಇಲ್ಲ ದೂರ ದೂರ ನಿಂತೀರಿ, ಹೌದಾ? ಯಾಕೆ ದೂರ ದೂರ ನಿಂತೀರಿ? ಹಾಂ, ಒಬ್ಬರಿಂದ ಒಬ್ಬರಿಗೆ ಏನಂತಂದ್ರೆ ಅದು ಪೆಂಡಮಿಕ್ ಸ್ಪ್ರೆಡ್ ಆಗಬಾರ್ದನ್ನು ಉದ್ದೇಶಿಸಬೇಕು. ಮತ್ತು ಕೈಗಳನ್ನು ಆಗಾಗ ಸೋಪಿನಿಂದ ಏನು ಮಾಡಬೇಕು? ತೊಳ್ಕೋಬೇಕು. ಎಲ್ಲಿ ನೀರು ಮತ್ತು ಸೋಪಿನ ಒಂದು ಲಭ್ಯತೆ ಇರುವುದಿಲ್ಲ ನೋಡು, ಅಲ್ಲಿ ನಾ ಕೈಗೆ ಏನು ಹಚ್ಕೋಬೇಕು? ಸ್ಯಾನಿಟೈಸರನ್ನು ಸುಮಾರು 20 ಸೆಕೆಂಡ್ಗಳ ಕಾಲ ಅದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ರಬ್ಬ ಮಾಡಬೇಕು. ಇನ್ನು ಅಂದರೆ ಇದು ಈ ರೋಗ ಏನಾಯ್ತು, ಭಾರತ ದೇಶದಲ್ಲಿ ಸುಮಾರು 1 ಕೋಟಿ ಜನರಿಗಿಂತ ಹೆಚ್ಚು ಜನರಿಗೆ ಅದು ಈಗಾಗಲೇ ಏನಪ್ಪ ಅಂತಂದ್ರೆ ಸ್ಪ್ರೆಡ್ ಆಗಿದೆ. ಏನಾಗಿದೆ? ಸ್ಪ್ರೆಡ್ ಆಗಿದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಏನಂತಂದ್ರೆ ಇನ್ನೂ ಹೆಚ್ಚು ಜನರಿಗೆ ಸ್ಪ್ರೆಡ್ ಆಗಿ ಹೋಗಿದೆ ಅಂತ. ಭಾರತೀಯರ ಮೇಲೆ ಹೆಚ್ಚು ಮೊದಲು ಲಾಕ್ಡೌನ್ ಮಾಡ್ತಾರೆ ಮೋದಿಯವರು. ನಮ್ಮ ದೇಶವನ್ನು ಸುಮಾರು ಮೊದಲು 21 ದಿನ ಮಾಡಿರು, ಆಮೇಲೆ 19 ದಿನ ಮಾಡಿರು, ಹಿಂಗೆ ಲಾಕ್ಡೌನ್ ಮಾಡಿ ಆಮೇಲೆ ಅನ್ಲಾಕ್ ಮಾಡ್ಕೋತ ಬಂದರು. ನಿಮಗೆಲ್ಲ ಶಾಲೆಗೆಲ್ಲ ಸೂಟಿ ಕೂತ್ಬಿಟ್ಟಿದ್ರು ಅವಾಗ, ನೀವೆಲ್ಲ ಮನೆಯೊಳಗೆಲ್ಲ ತಿಂದುಂಡು ಆರಾಮಾಗಿ ಹಾಯಾಗಿದ್ರಿ, ಈಗ ಶಾಲೆಗೆ ಬರ್ತಾ ಇದ್ದೀರಿ, ಹೌದಿಲ್ಲ? ವಿದ್ಯಾಗಮದಾಗ ಫಸ್ಟ್ ವಿದ್ಯಾಗಮದಾಗ ಬಂದಿದ್ರಿ, ಆಮೇಲೆ ಈಗ ಸೆಕೆಂಡ್ ವಿದ್ಯಾಗಮಕ್ಕೆ ನೀವು ಬಂದಿರಿ, ಶಾಲೆಗೆ ಬರ್ತಾ ಇದ್ದೀರಿ, ಭಾಳ ಒಳ್ಳೆಯದು.
ಆದಷ್ಟು ಬಹು ಬೇಗನೆ ಈ ಮಹಾಮಾರಿ ಏನಾಗ್ಲಿಲ್ಲ ಹೋಗ್ಲಿ ಅಂತ ಈಕಡೆ ಭಗವಂತನಲ್ಲಿ ನಾವೆಲ್ಲರೂ ಏನ್ ಮಾಡೋಣ ಪ್ರಾರ್ಥನೆಯನ್ನ ಮಾಡೋಣ. ಇನ್ನ ಈ ರೋಗ ನಮಗೆ ಬರದೇ ಇರುವಂಗ ನಾವು ಕೆಲವೊಂದಷ್ಟು ಏನಪ್ಪ ಅಂತಂದ್ರೆ ಕ್ರಮಗಳನ್ನ ಕೈಕೋಬೇಕು. ಏನಂತಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಏನ್ ಮಾಡ್ಕೋಬೇಕು, ನಾವು ಹೆಚ್ಚು ಮಾಡ್ಕೋಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕಂದ್ರೆ ನಾವು ಒಳ್ಳೆ ಒಳ್ಳೆ ಆಹಾರಗಳನ್ನು ತಿನ್ಬೇಕು. ಅದರ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನು ತಿನ್ಬೇಕು. ಡ್ರೈ ಫ್ರೂಟ್ಸ್ ಅಂದ್ರೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮ, ಗೋಡಂಬಿ, ಮತ್ತ ವಾಲ್ನಟ್ಟು, ಪಿಸ್ತಾ, ಇವುಗಳನ್ನ ಏನ್ ಮಾಡ್ಬೇಕು ನಾವು ಸೇವಿಸ್ಬೇಕು. ಕೊಬ್ಬರಿ ಉಂಡಿ ತಿನ್ಬೇಕು. ಆಮೇಲೆ ತುಳಸಿ ಎಲೆಗಳನ್ನ ತಿನ್ಬೇಕು. ಆವಾಗ ಅವಾಗ ಕಷಾಯನ ಏನ್ ಮಾಡ್ಬೇಕು ನಾವು ಸೇವಿಸ್ಬೇಕು. ಇವುಗಳನ್ನ ಮಾಡೋದ್ರಿಂದ ಈ ರೋಗ ಅಷ್ಟಲ್ಲ, ಬೇರೆ ಬೇರೆ ರೋಗಗಳಿಂದಲೂ ಸಹ ನಮಗೇನಾಗ್ತದೆ ಅಂದ್ರೆ ರಕ್ಷಣೆ ಆಗ್ತದ. ಸರಿತಾ? ಅದಕ್ಕೆ ನೀವೇನ್ ಹೈಜೀನ್ ಆಗಿರ್ಬೇಕು ಅಂದ್ರೆ ಬಹಳಷ್ಟು ಶಕ್ತಿಯಿಂದ ಕೂಡಿರ್ಬೇಕು. ಕೆಮ್ಮವರು ಸೀನವರು ಇರ್ತಾರಲ್ಲ ಅವ್ರ ಹತ್ತಿರ ಯಾವಾಗಲೂ ಹೋಗಬಾರ್ದು. ಈಗ ನೀವಾದರೂ ಸಹ ಶಾಲೆ ಒಳಗೆ ನಿಮ್ಮ ನಿಮ್ಮ ವಸ್ತುಗಳನ್ನು ನೀವೇ ಬಳಸಬೇಕು. ಬೇರೆಯವರ ವಸ್ತುಗಳನ್ನ ನೀವು ಮೊದಲಿನ ಹತ್ರ ಏನು ಮಾಡಬಾರ್ದು, ನೀವು ಎಕ್ಸ್ಚೇಂಜ್ ಮಾಡ್ಕೋಬಾರ್ದು. ಏನು ಮಾಡ್ಕೋಬಾರ್ದು? ಎಕ್ಸ್ಚೇಂಜನ್ನು ಮಾಡ್ಕೋಬಾರ್ದು. ಆಮೇಲೆ ಈ ಮಹಾಮಾರಿಗೆ ಏನಂತ ಮೊದಲೆಲ್ಲ ನಾವು ನೋಡ್ತಿದ್ದೀವಿ ಏನಂತಂದ್ರೆ ಅಷ್ಟು ಕೇಸ್ ಬಂತು ಇಷ್ಟು ಕೇಸ್ ಬಂತು ಅಂತೆಲ್ಲ. ನಮ್ಮ ಕರ್ನಾಟಕದಲ್ಲಿ 5,000 ಬಂದು, 6,000 ಬಂದು, 7,000 ಬಂದು, 10,000 ಬಂದು, 11,000, ಒಂದು ದಿವಸಕ್ಕೆ 12,000 ಮಟ್ಟ ಕೇಸ್ ಬಂದಿದ್ದು. ಹೌದಾ? ಈಗ ಕೇಸ್ ಭಾಳ ಕಮ್ಮಿ ಬರ್ತಾ ಇದೆ, 500 ಆಸ್ಪಾಸಿನಲ್ಲಿ ಬರ್ತಾ ಇದೆ. ಇದು ಬಹಳ ಸಂತೋಷದಾಯಕ ವಿಷಯನೂ ಹೌದು. ಅದರ ಜೊತೆಗೆ ಭಾರತ ದೇಶದವರು ಸ್ವದೇಶಿಯಾಗಿ ಏನು ಕಂಡುಹಿಡಿದಿದ್ದಾರೆ ಗೊತ್ತಾ? ಯಸ್, 2 ವ್ಯಾಕ್ಸಿನ್ಗಳನ್ನು ಕಂಡುಹಿಡಿದಿದ್ದಾರೆ. ಒಂದು ಕೋವಿಶೀಲ್ಡ್, ಇನ್ನೊಂದು ಕೋವ್ಯಾಕ್ಸಿನ್. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಇವು 2 ಡೋಸ್ಗಳನ್ನು ಒಳಗೊಂಡಿರ್ತಾವೆ. ಇವೆಷ್ಟು ಡೋಸ್ಗಳನ್ನು ಒಳಗೊಂಡಿರ್ತಾವ? 2 ಡೋಸ್ಗಳನ್ನು. ಮೊದಲನೇ ಒಂದು ಇಂಜೆಕ್ಷನನ್ನು ಕೊಟ್ಟ ನಂತರದಲ್ಲಿ ಎರಡನೇ ಇಂಜೆಕ್ಷನನ್ನು 29 ದಿನಗಳ ನಂತರದಲ್ಲಿ ಕೊಡ್ತಾರೆ. ಆಯಿತಾ? ಅದನ್ನು ಕೊಟ್ಟ 15 ದಿವಸಕ್ಕೆ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಅಂದರೆ ಆ್ಯಂಟಿಬಾಡೀಸ್ ಹೆಚ್ಚಾಗ್ತಾ ಹೋಗ್ತಾವ. ಬಹುಶಃ ಈಗಾಗಲೇ ನಮ್ಮ ದೇಶದಲ್ಲಿ ಸುಮಾರು ಇವತ್ತು ತಾರೀಕಷ್ಟು 2/2/2021 ಇಲ್ಲಿವರೆಗೆ ಸುಮಾರು 30-35 ಲಕ್ಷ ಏನಂತಂದ್ರೆ ವೈದ್ಯರುಗಳಿಗೆ ಅಂದರೆ ಆರೋಗ್ಯ ಇಲಾಖೆಯವ್ರಿಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಲಸಿಕೆಯನ್ನು ನೀಡ್ಯಾರು. ಮುಂದಿನ ದಿನಗಳಲ್ಲಿ ಏನಂತಂದ್ರೆ ಎಲ್ಲರಿಗೆ ಲಸಿಕೆಯನ್ನು ವಿತರಣೆ ಮಾಡ್ತಾರೆ. ಹಂಗಾರೆ ನಿಮಗೊಂದು ಪ್ರಶ್ನೆ, ಸರ್ ನಮಗೆ ಯಾವಾಗ ಲಸಿಕೆ ಇರಲಿ? ಹೌದಿಲ್ಲ, ನಿಮಗೂ ಬೇಕು ಬೇಡ? ಎಸ್, ನಿಮಗೂ ಸಹ ಏನಂತಂದ್ರೆ ಲಸಿಕೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಭಾರತೀಯ ಒಂದು ಭಾರತ್ ಬಯೋಟೆಕ್ ಕಂಪನಿಯವರು ಕೋವ್ಯಾಕ್ಸಿನನ್ನು ಮಕ್ಕಳಿಗಾಗಿ ಮೂಗು ಅಥವಾ ಬಾಯಿಯ ಮೂಲಕ ಅಂದರೆ ಡ್ರಾಪ್ ಮೂಲಕ ವಿತರಣೆ ಮಾಡ್ತಕ್ಕಂಥ ವ್ಯಾಕ್ಸಿನ್ ಅನ್ನು ಏನು ಮಾಡ್ತಾ ಇದ್ದಾರೆ, ಕಂಡುಹಿಡ್ತಾ ಇದ್ದಾರೆ. ಎಸ್, ಪೋಲಿಯೋ ತರನಾಗಿ. ಎಸ್, ವೆರಿ ಗುಡ್. ಪೋಲಿಯೋ ಹನಿ ಯಾವ ತರನಾಗಿ ಬರ್ತಾ ಇರಲ್ಲ, ಮಕ್ಕಳಿಗೆ ಹಾಕ್ತಾರಲ್ಲ ಆ ತರನಾಗಿ. ಹಾಗೆಯೇ ಲಸಿಕೆಯನ್ನು ಸಹ ಏನು ಮಾಡತ್ತಾರಂದ್ರೆ ನಿಮಗೆ ಇಂಪ್ರೂವ್ಮೆಂಟ್ ಮಾಡತ್ತಾರೆ. ಬಹುಶಃ ಅದು ಈ ವರ್ಷದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ಏನಾಗ್ತದೆ ಬರ್ತದೆ. ಮತ್ತು ಇನ್ನೊಂದು ಸಂತೋಷದಾಯಕ ವಿಷಯ ಏನಂದರೆ ಈಗಾಗಲೇ ಈ ವೈರಸ್ ಏನಾಗಿದೆ ಅಂದರೆ ಸ್ಪ್ರೆಡ್ ಆಗಿದೆ. ಇದು ಎಷ್ಟು ಸ್ಪ್ರೆಡ್ ಹಾಕೊಂತ ಹಾಕೊಂತ ಹೋಗ್ತೈತೆ ನೋಡಿ, ಅಷ್ಟು ಅದ್ರದ್ದು ಏನು ಕಳ್ಕೊಂತ ಹೋಗ್ತೈತೆ ಅಂದರೆ ಶಕ್ತಿಯನ್ನು ಕಳ್ಕೊತದೆ. ಈಗ ಮಳೆ ನೀರು ಹರಿ ಮುಂದೆ ನೋಡು, ಫಸ್ಟ್ ನೀರು ಎಲ್ಲಿ ಭಾಳ ಹರಿತಿರ್ತೈತೆ ನೋಡು, ಅಲ್ಲಿ ಭಾಳ ರಭಸವಾಗಿ ಹರಿತಿರ್ತೈತೆ ಅದು. ಅದು ಅದ ಸಮತಟ್ಟಾದ ಪ್ರದೇಶದಲ್ಲಿ ಹರಿ ಮುಂದೆ ಅದರ ರಭಸ ಏನಾಗ್ತತಿ, ಕಡಿಮೆ ಆಗ್ತದೆ. ಅದಕ್ಕೆ ನೀವು ಈ ಒಂದು ವೈರಸ್ಗೆ ನಾವೆಲ್ಲ ಭಾಳ ಹೆದರಿದ್ದೀವಿ. ಇಡೀ ಜಗತ್ತಿನ ಎಲ್ಲ ಜನತೆ ಏನಾಗಿದ್ರು ಅಂದ್ರೆ ಮೊದಲು ಈ ವೈರಸ್ಗೆ ಭಾಳ ಅಂಜಿದ್ರು. ಎಸ್, ಹೌದಾ? ಟಿ ವಿ ನೋಡೋದು ರಗ್ ಹೊತ್ಕೊಂಡು ಕುಂದ್ರದು, ಟಿ ವಿ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಅದನ್ನು ವೈಭವೀಕರಿಸಿ ಹೇಳ್ತಿದ್ರು. ಅದನ್ನು ಅದನ್ನೇ ಮಾಡಿ ಹೇಳ್ತಿದ್ರು ಅವರು, ವೈಭವೀಕರಿಸಿ ಅಂದ್ರೆ ಅಂಜಿಸ್ ಹೇಳ್ತಿದ್ರು ಅದನ್ನು. ಅದಕ್ಕೆ ನಾವೆಲ್ಲರೂ ಟಿ ವಿ ನೋಡಿ 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 ಅಂಜಿ ರಗ್ ಹೊತ್ಕೊಂಡು ಕುಂದಿರ್ತಿದ್ವಿ. ಆದರೆ ನಮ್ಮೆಲ್ಲರಲ್ಲಿ ಏನು ಬಂದಿದೆ ಅಂದರೆ ಧೈರ್ಯ ಬಂದಿದೆ. ಅದೇನು ದೊಡ್ಡ ರೋಗ, ಅದೊಂದು ನೆಗಡಿ ರೋಗ, ಕೆಮ್ಮಿನ ರೋಗ ಅಂತಕ್ಕಂಥ ಇದ್ರೊಳಗೆ ಬಂದಿವಿ. ಹಾಗೆಯೇ ಅದೇನು ಕಳ್ಕೊಂಡಿದೆ ಅಂದರೆ ಈಗ ಶಕ್ತಿಯನ್ನು ಕಳ್ಕೊಂಡಿದೆ. ನಾವೆಲ್ಲರೂ ಏನಪ್ಪ ಅಂತಂದ್ರೆ ಮೆಂಟಲಿ ಮತ್ತು ಫಿಸಿಕಲಿ ನಾವೆಲ್ಲರೂ ಏನಾಗಿದ್ದೀವಿ, ಈಗ ಸ್ಟ್ರಾಂಗ್ ಆಗಿದ್ದೀವಿ. ನಾವೆಲ್ಲರೂ ಏನಾಗಿದ್ದೀವಿ, ಸ್ಟ್ರಾಂಗ್ ಆಗಿದ್ದೀವಿ. ಆದರೂ ಸಹ ನಾವೇನಂತಂದ್ರೆ ಈ ಕರೋನಾದ ನಿಯಮಗಳನ್ನು ನಾವು ಏನು ಪಾಲಿಸ್ಬೇಕಾಗಿತ್ತಲ್ಲ, ಶಾಲೆ ಒಳಗೆ ಆಯಿತು, ಹೊರಗಡೆ ಆಯಿತು, ಸಾಮಾಜಿಕ ಅಂತರ 6 ಫೂಟ ಸಾಮಾಜಿಕ ಅಂತರ ಇರಬೇಕು, ಮಾಸ್ಕು, ಕೈ ತೊಳೆಯೋದು, ಅವನ್ನೆಲ್ಲ ಪದೇ ಪದೇ ನಾವು ಮಾಡ್ತಾ ಇರೋಣ. ಆದಷ್ಟು ಬೇಗನೆ ಈ ಒಂದು ರೋಗ ನಮ್ಮ ದೇಶ ಬಿಟ್ಟು
ಮತ್ತೆ ಇಡೀ ಜಗತ್ತನ್ನು ಬಿಟ್ಟು ಏನಾಗಬೇಕಿದೆ ಹೋಗ್ಬೇಕಿದೆ, ಇದು ತೊಲಗಬೇಕು. ಮೊದಲಿನಂತೆ ಈ ಒಂದು ಸುಂದರ ಜಗತ್ತು ಏನಾಗುತ್ತಂದ್ರೆ ನಿರ್ನಾಮ ಆಗಬೇಕು ಅಂತಕ್ಕೆ ನಾವು ಭಗವಂತನಲ್ಲಿ ಏನು ಮಾಡೋಣ, ಪ್ರಾರ್ಥನೆಯನ್ನ ಮಾಡ್ಕೋಣ. ಮತ್ತೆ ಇನ್ನೂ ಒಂದು ನೆನಪಿಟ್ಕೋರಿ, ಈ ಕರೋನಾ ರೋಗ ಬಂದ ಲಾಸ್ಟನ ಇಲ್ಲ, ಇನ್ನೂ ಹಲವಾರು ವೈರಸ್ಗಳು ಬರ್ತಾವೆ ಮುಂದೆ ನಮ್ಮ ಜೀವನದಾಗ, ಇನ್ನೂ ಬೇರೆ 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 ತರದಂತ. ಮೊದಲೆಲ್ಲ ಮಹಾಮಾರಿಗಳಿದ್ದು, ಪ್ಲೇಗ್ ಅಂತ ಬಂದಿತ್ತು, ಸ್ವೈನ್ ಫ್ಲೂ ಅಂತ ಬಂದಿತ್ತು, ಅವಾಗೆಲ್ಲ ದುರ್ಗುಣದೇನಿ ಜಾಮೂನ್ ಬೇನೆ ಅಂತ ಕರಿತಿದ್ರು ನೋಡೋ ಅಂತ ಎಲ್ಲ ರೋಗಗಳು. ಅವು ಬಂದು ಇವತ್ತು ಬೆಳಗ್ಗೆ ಬಂದ್ರೆ ಸಾಯಂಕಾಲ ತಿರ್ಕೋತಿದ್ರು, ಸಾಯಂಕಾಲ ಬಂದ್ರೆ ಬೆಳಗ್ಗೆ ಅಂದ್ರೆ ತಿರ್ಕೋತಿದ್ರು. ಅಷ್ಟೊಂದು ಭಯಾನಕ ಏನಲ್ಲ, ಆದರೆ ಇದನ್ನೇನಪ್ಪ ಅಂತಂದ್ರೆ ಭಯ ಹುಟ್ಟಿಸಿದ್ದಾರೆ. ಭಯ ಏನು ಮಾಡಿದ್ದಾರೆ, ಹುಟ್ಟಿಸಿದ್ದಾರೆ. ಈಗ ಅದರ ಶಕ್ತಿ ಕಳ್ಕೊಂಡಿದೆ. ನೀವೆಲ್ಲರೂ ಏನಪ್ಪ ಅಂತಂದ್ರೆ ಈ ಒಂದು ಮಹಾಮಾರಿಗೆ ಅಂದರೆ ನೀವೇನಪ್ಪ ಭಯ ಬೇಡ, ಆದರೆ ಏನಿರಬೇಕು, ಎಚ್ಚರ ಇರಬೇಕು. ಭಯ ಬೇಡ, ಏನಿರಬೇಕು, ಎಚ್ಚರ ಇರಬೇಕು. ಮತ್ತು ಇನ್ನೊಂದು ವಿಷಯನ ನಾನು ನಿಮಗೆ ಹೇಳ್ತೇನೆ ಏನಂತಂದ್ರೆ, 0-10, 11-12 ವರ್ಷದ ವರೆಗಿನ ಮಕ್ಕಳಿಗೆ ಏನಂತಂದ್ರೆ ಥೈಮಸ್ ಗ್ಲ್ಯಾಡ್ ಅಂತಕ್ಕಂಥ ಒಂದು ಗ್ರಂಥಿ ಈ ಗಂಟಲದೊಳಗೆ ಇರ್ತೈತಿ. ಎಲ್ಲಿರ್ತೈತಿ, ಈ ಗಂಟಲದೊಳಗೆ ಇರ್ತೈತಿ. ಅದು ಇನ್ನೂ ದೊಡ್ಡವರದಿಲ್ಲ, ನಮಗಿಂತ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಿರ್ತಾರೆ. ನಮಗಿಂತ ಹೆಚ್ಚು ದೊಡ್ಡವ್ರಕ್ಕಿಂತ ಹೆಚ್ಚು ರೋಗ ನಿರೋಧಕ ಶಕ್ತಿ ಏನು ಮಾಡ್ತಿರ್ತದ, ಉತ್ಪತ್ತಿ ಮಾಡ್ತಿರ್ತದ. ನಿಮಗೆ ಬಂದರೂ ಒಂದು ಸಲ ಏನಪ್ಪ ಅಂತಂದ್ರೆ ಒಂದು ಕೆಮ್ಮು ಅಥವಾ ನೆಗಡಿ ಟೈಪ್ ಬಂದಿರ್ತಾರೆ ಹೋಗ್ತಿರ್ತದೆ, ಅಥವಾ ಒಂಚೂರು ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸವಾದ್ರೆ ನೀವು ಸಮೀಪದ ಆಸ್ಪತ್ರೆಗೆ ಹೋಗಿ ಏನು ಮಾಡ್ಬೇಕು, ನೀವು ಭೇಟಿಯನ್ನು ಕೊಟ್ಟು ನೀವು ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಏನು ಮಾಡ್ಕೋಬೇಕು, ಪಡ್ಕೋಬೇಕು. ಅದಕ್ಕೆ ಅಷ್ಟೇ ಅಲ್ಲದ, ಈಗಾಗಲೇ 2 ವ್ಯಾಕ್ಸಿನ್ಗಳು ಬಂದಾವ, ಇನ್ನೂ ಹಲವಾರು ವ್ಯಾಕ್ಸಿನ್ಗಳು ನಮ್ಮ ಭಾರತದವರು ಜೈಡಸ್ ಕ್ಯಾಂಡಿಲನ್ನು ಮಾಡ್ತಾ ಇದ್ದಾರೆ, ನೋವಾ ವ್ಯಾಕ್ಸನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ, ರಷ್ಯಾ ದೇಶದವರು ಕಂಡುಹಿಡಿದಂಥ ಸ್ಪುಟ್ನಿಕನ್ನೇ ಮಾಡ್ತಾ ಇದ್ದಾರೆ, ಅದನ್ನು ಇಲ್ಲಿ ನಮ್ಮ ದೇಶದಲ್ಲಿ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಇನ್ನೊಂದು ವಿಷಯ ನಾನು ಹೇಳಬೇಕಂದ್ರೆ, ನಮ್ಮ ದೇಶದ ಸ್ವದೇಶಿ ಲಸಿಕೆ ಅಂತೇಳಿ ನಾನು ಯಾವುದೋ ಕೋವ್ಯಾಕ್ಸಿನ್ ನಮ್ಮ ದೇಶದ ನಾನಾ ಕಡೆಯಲ್ಲಿ ಪ್ರಯೋಗ ಒಳಗಾಗ್ತದೆ ಆಗತ್ತದ್ದು, ಮನುಷ್ಯರ ಮೇಲೆ ಪ್ರಯೋಗವನ್ನು ಮಾಡಕತ್ತವರು. ಹಂಗೆ ನಮ್ಮ ಜಿಲ್ಲೆ ಯಾವುದು, ಬೆಳಗಾವಿಯಲ್ಲ, ಬೆಳಗಾವಿಯಲ್ಲಿ ಜೀವನ ರೇಖಾ ಅಂತಕ್ಕಂಥ ಒಂದು ಹಾಸ್ಪಿಟಲ್ ಐತಿ. ಆ ಹಾಸ್ಪಿಟಲ್ನಲ್ಲಿ ನಾನು ಮತ್ತು ಸ್ವತಃ ನನ್ನ ಧರ್ಮ ಪತ್ನಿಯಾದಂಥ ವಿಜಯಲಕ್ಷ್ಮಿ ಕಳಸನ ಕೂಡಿ ನಾವು ಏನಂತಂದ್ರೆ 3ನೇ ಒಂದು ಪ್ರಯೋಗದಲ್ಲಿ ಏನಾಗಿದ್ದೀವಿ, ನಾವು ಭಾಗಿಯಾಗಿದ್ದೀವಿ. ಈಗಾಗಲೇ ನಾವು 2 ವ್ಯಾಕ್ಸಿನನ್ನು ಪಡ್ಕೊಂಡಿವಿ, ನಮಗೆ ಯಾವುದೇ ತರನಾದಂಥದ್ದು ಏನಾಗಿಲ್ಲ, ತೊಂದರೆ ಆಗಿಲ್ಲ. ಮತ್ತು ಸರ್ಕಾರನು ಏನಂತಂದ್ರೆ ಈಗಾಗಲೇ 2 ಲಸಿಕೆ ಏನು ಮಾಡೈತಿ, ಬಿಡುಗಡೆ ಮಾಡೈತಿ. ಆರೋಗ್ಯದ ಸಮಸ್ಯೆ ಇದ್ದವ್ರು ಏನು ಮಾಡೋಕೆ ಹೋಗಬೇಡ್ರಿ, ತೆಗೆದುಕೊಳ್ಳಲಿಕ್ಕೆ ಇಷ್ಟವನ್ನು ಪಡಬೇಡ್ರಿ. ವೈದ್ಯರ ಸೂಕ್ತ ಸಲಹೆಯನ್ನು ತೆಗೆದುಕೊಂಡು ಅನುಸರಿಸಬೇಕು. ಇನ್ನು ಆರೋಗ್ಯಯುತವಾದಂಥ ವ್ಯಕ್ತಿಗಳಿಗೆ ಆ ಲಸಿಕೆಯಿಂದ ಯಾವುದೇ ಏನಿಲ್ಲ, ತೊಂದರೆ ಇಲ್ಲ. ಇನ್ನು ಕೋವಿಡ್ ಬಂದು ಹೋದವರು ಸಹ ಏನಂದ್ರೆ ಅವ್ರದ್ದು ನೆಗೆಟಿವ್ ಆಗಿದ್ದರೆ ಅವರು ಸಹ ಲಸಿಕೆಯನ್ನು ತೆಗೆದುಕೊಳ್ಳಬಹುದು. ಆ ಲಸಿಕೆಗಳು ಕೋವಿಡ್ ಬರದ ಹಾಗೆ ಏನು ಮಾಡ್ತಾವೆ, ತಡೆ ಹಿಡಿತಾವೆ. ಓಕೆ, ಈಗ ನಿಮಗೆಲ್ಲ ಹುಟ್ಟಿದಗಳು 2 ವರ್ಷಕ್ಕೆ 6 ವರ್ಷಕ್ಕೆ 10 ವರ್ಷಕ್ಕೆ 16 ವರ್ಷಕ್ಕೆ ಲಸಿಕೆಗಳನ್ನು ಕೊಡ್ತಾರೆ ನೋಡಿ, ಕೊಡ್ತಾರಲ್ಲ. ಹಾಂ, ಆಮೇಲೆ ಪೆನ್ಸಿಲಿನ್ ವ್ಯಾಕ್ಸಿನ್ ಇದೆ. ಹಾಗೆಯೇ ಮೊನ್ನೆ 31ನೇ ತಾರೀಕು 5 ವರ್ಷದ ಒಳಗಿನ ಮಕ್ಕಳಿಗೆ ಏನು ಕೊಟ್ಟರು, ಪೋಲಿಯೋ ಹನಿಯನ್ನು ಕೊಟ್ಟರು. ಅದು ಒಂದು ವ್ಯಾಕ್ಸಿನ್ ಅನ್ನು, ಅದು ಬಾಯಿಯ ಮೂಲಕ ಕೊಡ್ತಕ್ಕಂಥ ಒಂದು ವ್ಯಾಕ್ಸಿನ್. ಇದು ಸಹ ಒಂದು ವ್ಯಾಕ್ಸಿನ್. ಇದು ಯಾವುದೇ ಭಯವಿಲ್ಲದೆ ಈ ವ್ಯಾಕ್ಸಿನನ್ನು ಎಲ್ಲರೂ ಏನು ಮಾಡಿರಿ, ಸ್ವೀಕಾರ ಮಾಡಿರಿ. ಈ ಕರೋನಾವನ್ನು ನಮ್ಮ ಇಡೀ ಜಗತ್ತಿನಿಂದ ಏನು ಮಾಡೋಣ, ಪಡೆದು ಉಡಿಸೋಣ. ಇಷ್ಟು ಒಂದು ಏನಂತಂದ್ರೆ ಈ ಕರೋನಾ ಬಗ್ಗೆ ಮಾಹಿತಿ. ಇನ್ನೊಂದು ತರಗತಿ ಒಳಗೆ ಮಾಡೋಣ ಅಂದ್ರೆ ನಾವು ಇನ್ನೊಂದು ವಿಷಯದ ಬಗ್ಗೆ ಅರ್ಥಕೊಳ್ಳೋಣ. ಓಕೆ.